ಏನಿದೆ ಬಹಳಷ್ಟು ಬಿಜೆಪಿ ನಾಯಕರು ತಿರುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ಇವತ್ತೇನಂತಂದ್ರೆ ಸಿ ಟಿ ರವಿ ಮತ್ತೆ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಖಾಲಿ ಡಬ್ಬಿ ಬಹಳ ಸೌಂಡ್ ಮಾಡುತ್ತೆ, ಅವ್ರು ಯಾವಾಗ ಬೇಕಾದ್ರೂ ಕುಮಾರಸ್ವಾಮಿ ಯುಟರ್ನ್ ಹೊಡಿತಾರೆ ಅನ್ನೋ ಮಾತನ್ನ ಇವತ್ತು ಹೇಳಿದ್ದಾರೆ. ಯಾವಾಗ ಯುಟರ್ನ್ ನೋಡಿದ್ದೀನಿ, ಯಾವ ವಿಷಯದಲ್ಲಿ ಯುಟರ್ನ್ ನೋಡಿದ್ದೀನಿ, ಯಾವ್ದ್ರ ವಿಷಯ ಹೇಳಬೇಕಲ್ಲ. ಬರೀ ಯುಟರ್ನ್ ಪದ ಬಳಕೆ ಮಾಡೋದ್ರಾಗಲ್ಲ, ಯುಟರ್ನ್ ಯಾವಾಗ ಹೊಡೆದಿದ್ದೀನಿ ಅನ್ನೋದು ಹೇಳಬೇಕು. ಬಿಜೆಪಿಯ ಕೆಟ್ಟ ಆಡಳಿತದ ಬಗ್ಗೆ ದಾಖಲೆಗಳ ಸಮೇತ ಈ ನಾಡಿನ ಜನತೆ ಮುಂದೆ ಏನಾದರೂ ಎಲ್ಲ ಸಾಕ್ಷಿಗಳನ್ನು ಇಟ್ಟಂತದ್ದಿದ್ರೆ ಅದು ಕುಮಾರಸ್ವಾಮಿ ಒಬ್ಬನೇ. ನಾನು ದಾಖಲೆ ಇಲ್ಲದೆ ಯಾವುದೋ ಮಾತಾಡಲ್ಲ, ಸರಿಯಾದ ನಿಖರವಾದ ಮಾಹಿತಿ ಇಲ್ಲದೆ ಯಾವುದೋ ಮಾತಾಡಲ್ಲ. ಸುಮ್ಮನೆ ಇವ್ರ ತಳ ಎಲ್ಲೋ ಕೂತ್ಕೊಂಡು ಟೀ ಶಾಪ್ ಮುಂದೆ ಕೂತು ಮಾತಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡೋನಲ್ಲ. ವಿಷಯ ನನ್ನ ಹತ್ರ ಇದ್ದರೆ ಮಾತನಾಡ್ತೀನಿ, ಸಮಗ್ರದ ವಿಷಯ ಇಟ್ಕೊಂಡೇ ಮಾತಾಡೋದು, ಇಲ್ಲದೆ ಇದ್ರೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನು ಖಾಲಿ ಡಬ್ಬಿ ಸೌಂಡ್ ಹೆಂಗೆ ಮಾಡೋಕ್ಕಾಗುತ್ತೆ? ಖಾಲಿ ಡಬ್ಬಿ ಸೌಂಡ್ ಆಗಲ್ಲ, ಅರ್ಧ ಡಬ್ಬ ತುಂಬಿದ್ರೆ ಸೌಂಡ್ ಮಾಡುತ್ತೆ, ಫುಲ್ ಡಬ್ಬ ಇದ್ರೂ ಸೌಂಡ್ ಆಗಲ್ಲ. ಅಷ್ಟು ಗೊತ್ತಿಲ್ಲದೆ ಇದ್ದವರಿಗೆ, ಅಷ್ಟು ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡೋದೇನು ಉಪಯೋಗ ಬರುತ್ತೆ?